ಹಾಯ್, ನಮಸ್ಕಾರ. ಇವಾಗ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಕ್ ಆಯ್ತಾ ಇಲ್ಲ, ಒಂದ್ ಸ್ವಲ್ಪ ಬೇಗನೆ ಇದೆ, ಬೇಗನೆ ಮಾಡ್ಬಿಡ್ತೀನಿ. ನಮ್ಮ ಅಮ್ಮಂಗೆ ಮಾತ್ರೆ ಕೊಡ್ಬೇಕು, ಊಟಕ್ ಮುಂಚೆ ಮಾತ್ರೆ ಕೊಡ್ಬೇಕು, ಊಟ ಆದ್ಮೇಲೆ ನಾಷ್ಟ ಆದ್ಮೇಲೆ ಮಾತ್ರೆ ಕೊಡ್ಬೇಕು, ಅದೆಲ್ಲ ಕೆಲ್ಸ ಇರುತ್ತೆ. ಒಂದ್ ಸ್ವಲ್ಪ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಒಂದ್ 2-3 ದಿನ ನಮ್ಮ ಅಮ್ಮಂಗ್ ಬೇರೆ ಹುಷಾರ್ ಇರ್ಲಿಲ್ವಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಬಾತ್ರೂಮ್ ಕರ್ಕೊ ಬರ್ಬೇಕು, ಬಿಡ್ಬೇಕು, ಎಲ್ಲ ಮಾಡ್ಬೇಕು. ಆದ್ರಿಂದ ಒಂದ್ ಸ್ವಲ್ಪ ನನಗೆ ತೊಂದರೆ ಆಯ್ತಾ ಇದೆ. ಅದಕ್ಕೆ ಒಂದು ಲೇಟಾಗಿ 2-3 ದಿನಕ್ಕೆ ಅಷ್ಟೇ ವಿಡಿಯೋ ಮಾಡ್ತಾ ಇದ್ವಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಜಾಗ ಕೂಡ ಇಕ್ಕಟ್ಟು, ನಿಮಗೆ ಗೊತ್ತಿರೋಂಗೆ ನಮಗೆ ಇವಾಗ ನಮ್ಮ ಅಮ್ಮನೂ ಬಂದವ್ರೆ, ಅಮ್ಮ ಅಲ್ಲಿ ಸುಹಾಸ್ ಮನೆಗೆ ಕೊತ್ತಿದ್ರೆ ಅಮ್ಮ ಮನೆಗೆ ಕೊಡ್ತಾರೆ, ಅಲ್ಲಿ ನಾ ಮನೆಗೆ ಕೊಂಡ್ರೆ ಸುಹಾಸ್ ಪಾಪ ಅವ್ನಿಗೆ ಇಲ್ಲಿ ಮನೆಗೆ ಬೇಕು, ಅವನಿಗೂ ಆಗಲ್ಲ. ಅದರಿಂದ ಏನು ಮಾಡೋದು ಅಂತ ಸ್ವಾತಿ ಬಂದಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೋ. ಅವನು ಇವಾಗೆಲ್ಲ ಈವೆಂಟ್ ಮಾಡ್ತಾನಲ್ಲ, ಇದು ಚಿಕ್ಕದು, ಎಲ್ಲರ ಅವ್ನ ಡಬಲ್ ಬೆಡ್ರೂಮ್ ಮನೆ ನೋಡೋಣ ಅಂತ, ನಮಗೆ ನೋಡೋಣ ಅಂತ ಇನ್ನೂ ಹುಡುಕಿಲ್ಲ. ಮಾತಾಡಿದೆ ಸುಹಾಸ್ ಅವರೆಲ್ಲ, ನೋಡೋಣ ಅಂತ ಹೇಳವ್ರೆ, ಇನ್ನೆರಡು 3 ತಿಂಗಳಾಗುತ್ತೆ ಮನೆ ಹುಡ್ಕೋಷ್ಟಲ್ಲಿ, ಹುಡ್ಕೋಣ ಅಂತ ಇದ್ದೀವಿ. ನಮ್ಮ ಬಜೆಟ್ಗೆ ನಮಗೆ ಕಡಿಮೆಗೆ ಬೇಕಲ್ವಾ, ನಮ್ಮ ಸುಹಾಸ್ ಐಟಮ್ ಇದೆ. ಇವಾಗ ಅವನು ಏನಾರ ಏನಂತಾರೆ ಇವಾಗ ಅದಕ್ಕೆ ಗೋಡನ್ ಮಾಡ್ಕೋತೀನಿ ಅಂದರೆ ಅದಕ್ಕೆ ಅವನಿಗೊಂದು 45,000 ಅಡ್ವಾನ್ಸ್ ಕೇಳ್ತಾರೆ, ಅದಕ್ಕೂ ಒಂದು 10,000 ಅದು ಗೊತ್ತಿಲ್ಲ, ಅಷ್ಟು ಬಾಡಿಗೆ ಕೇಳ್ತಾರೆ. ಅದ್ರ ಬದಲು ಅದಕ್ಕೆ ಇದನ್ನು ಸೇರಿಸಿ ಡಬಲ್ ಬೆಡ್ರೂಮ್ ಮಾಡೋಣ ಅಂತ ಮಾಡ್ಕೋತಾವ್ರೆ. ಅವನೊಂದು ರೂಮ್ ಮಾಡಿದ್ರೆ ಅವನು ಬೇಕಾದ್ರೆ ಅಲ್ಲಿ ತುಂಬ್ಕೋತಾನೆ, ನಮ್ದು ಹೆಂಗೋ ಇದಾಗುತ್ತೆ ಅಂತ ಮಾತಾಡ್ಕೊಂಡಿದ್ದೀವಿ. ಇನ್ನೂ ಇಲ್ಲ, ಅದ್ರ ಬಗ್ಗೆ ಮಾತಾಡಿದ್ವಿ. ಮನೆ ಬೇರೆ ತುಂಬ ಇಕ್ಕಟ್ಟು, ಅವ್ನ ಸಾಮಾನು ಎಲ್ಲ ನೋಡಿದ್ರೆ ಗೊತ್ತಾಯ್ತಾರ್ಬೋದು, ಇಲ್ಲಿ ಇದ್ರ ಕೆಳಗಡೆ ಅಲ್ಲಿ ಅಲ್ಲಿ ತುಂಬ ಜಾಸ್ತಿ ಇದೆ ಸಾಮಾನುಗಳು. ಅದರಿಂದ ಅಲ್ಲಿ ದುಃಖ ಅಡುಗೆ ರೂಮಲ್ಲಿ ನೋಡಿದ್ರೆ ಏನಂತೀರೇನೋ, ಅಲ್ಲೆಲ್ಲ ಜಾಸ್ತಿನೇ ಇದೆ ಎಲ್ಲ ಒಂದು ಎಲ್ಲ ತುಂಬಾನೇ ತುಂಬಿಟ್ಟು ನಿಜ ತುಂಬಾ ಇಕ್ಕಟ್ಟು. ನಾನು ಸ್ವಾತಿ ಅಂತ ಇದ್ಲು, ಗೋಡನ್ ತರ ಆಗ್ಬಿಟ್ಟದೆ ನಿಮ್ಮ ಮನೆ ಅಂತ. ಆದ್ರಿಂದ ಅವನ್ ಮನೆ ಮಾಡ್ಬೇಕು, ಇನ್ನ ಟೈಮ್ ಬೇಕು. ಈಗ ಹೇಳಿಲ್ಲ, ಹೇಳಿದ್ರೆ ಅವ್ರು 3 ತಿಂಗಳು ಆದ್ಮೇಲೆ ಮಾಡಿರ್ತಾರೆ, ನೋಡೋಣ. ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಿಲ್ಲ. ನಾವು ಸ್ವಾತಿ ಟ್ರಿಪ್ ಹೋಗೋಣ ಅಂದ್ಬಿಟ್ಟು ಕೂದಲೆಲ್ಲ ಕಟ್ ಮಾಡಿಸಿದ್ಲು, ಮತ್ತೆ ಬಟ್ಟೆ ಎಲ್ಲ ಕೊಡಿಸಿದ್ಲು, ಚಪ್ಪಲಿ ಎಲ್ಲ ಕೊಡಿಸಿದ್ಲು. ಚಪ್ಪಲಿನೂ 1,200 ಏನೋ ಕೊಟ್ಟಿಗಿಡಿಸಿದ್ಲು ನನಗೆ. ಏನಂದರೆ ಕಾಲಿಗೆ ನನಗೆ ಗಟ್ಟಿಗಿರೋ ಚಪ್ಪಲಿ ಆಗಲ್ಲ, ಮೆತ್ತಿಗಿರುವಂಥ ಚಪ್ಪಲಿ ಬೇಕು ನನಗೆ. ಆ ಥರದ್ದು ಒಳ್ಳೇದು ಒಂದು ಚಪ್ಪಲಿ ಕೊಡಿಸಿದ್ಲು, ಒಂದಷ್ಟು ಬಟ್ಟೆ ಕೊಡಿಸಿದ್ಲು, ಲೆಗ್ಗಿನ್ಸ್ಗಳು ಒಳ್ಳೆ ಒಂದಿಷ್ಟು ನನಗೆ, ಮತ್ತೆ ಟಾಪ್ಸು ಎಲ್ಲ ಕೊಡಿಸಿದ್ಲು. ಎಲ್ಲ ಹೋಗೋಣ ಅಂತ ಹೇಳಿ, ನಮ್ಮ ಅಮ್ಮ ಹುಷಾರಿಲ್ಲ, ಹೋಗಲೇ ಇಲ್ಲ, ನಾನು ಇಲ್ಲೇ ಇದೆ ನೋಡ್ತಾ ಇರ್ಬೋದು. ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಕೊಡಿಸಿದ್ಲು ಅಲ್ಲೇ ಹಂಗೆ. ಆಮೇಲೆ ನಾನು ಅವ್ರ ಮನೆಗೆ ತಗೊಬಂದಿದ್ರು ಫ್ರಿಜ್ಗೆ ಬಾಕ್ಸು, ನಾನು ಅಂದಿದ್ದೆ ನಮ್ಮ ಮನೇಲೂ ನಾನು ಯಾವ್ಯಾವೋ ಅದೇ ಇವಾಗ ಏನರಲ್ಲಿ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳಿಗೆಲ್ಲ ಇಟ್ಕೊಂಡಿದ್ದೆ ನಾನು, ಒಂದು ನನಗೂ ತಂದುಕೊಡು ಅಂತ ಹೇಳಿದ್ದೆ. ಒಂದು 8 ಬಾಕ್ಸ್ ಮಾಡಿಕೊಟ್ಟಿದ್ದಲ್ಲ ಫ್ರಿಜ್ಗಿಡೋ ಹಂಗೆ, ನೋಡ್ತಾ ಇರ್ಬೋದು ಹೆಂಗೆ ಅಂತ ಗೊತ್ತಾಯ್ತಲ್ಲ, ಚೆನ್ನಾಗಿದೆ. ಒಂದೊಂದೇ ತೋರಿಸ್ತೀನಿ, ಇದೆಲ್ಲ 8 ಬಾಕ್ಸ್ ಮಾಡಿಕೊಟ್ಟಿದ್ದಾಳೆ. ಈ ಥರ ಏನಾದ್ರು ಸೊಪ್ಪು ಇನ್ನೊಂದು ನೋಡಿ, ಇದು ಕೊಟ್ಟವ್ರೆ ನೀರೇನಾದ್ರು ಇದ್ದಾರೆ, ತರಕಾರಿ ಎಲ್ಲ ಒಂದೊಂದು ಹಾಕಿ ಕ್ಲೀನಾಗಿ ಫ್ರಿಡ್ಜಲ್ಲಿ ಹಿಂಗೆ ಇಟ್ಕೊಬೋದು. ಇನ್ನೋಡಿ ಬೀನ್ಸು, ಕ್ಯಾರೆಟು, ಸೊಪ್ಪುಗಳು ಎಲ್ಲ ಹಾಕಿ ನೀಟಾಗೆ 8 ಬಾಕ್ಸ ನೀಟಾಗಿ ಇಡ್ಬೋದು, ಗೊತ್ತಾಗುತ್ತೆ ಕೂಡ. ಮಾಡಿಸ್ಕೊಂಡಿದ್ದೀನಿ, ಒಂದು ಇನ್ನೂ ಜೋಡಿಸೋಕೆ ಪುರ್ಸತ್ತಿಲ್ಲ ಇದನ್ನೆಲ್ಲ, ಯಾವಾಗಾರ ಒಂದ್ಸಲ ಜೋಡಿಸ್ಕೊತೀನಿ. ಇವಾಗ ಹಂಗೆ ಯಜಮಾನರು ಅಂಗಡಿಗೆ ಹೋಗಿದ್ರು, ಎಲ್ಲ ಹೋಗಿ ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದಾರೆ ಮಾರ್ಕೆಟ್ಗೆ ಹೋಗಿ, ಇಲ್ಲೇ ಬನ್ನಿ ಎಲ್ಲ ಜೋಡಿಸ್ಕೊಳ್ಳೋಣ. ಏನೆಲ್ಲ ಎತ್ತಿಗೆ ಕೊಡ್ತೀನಿ, ಆಮೇಲೆ ಯಾವಾಗಾರ ಇನ್ನೊಂದು 2-3 ದಿನ ಆದ್ಮೇಲೆ ಜೋಡಿಸ್ಕೊತೀನಿ. ಫ್ರಿಡ್ಜ್ ಒಂಚೂರು ಕ್ಲೀನ್ ಮಾಡ್ಬೇಕು, ಎಲ್ಲ ತುಂಬಿಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಈರುಳ್ಳಿ, ಇವಾಗೆಲ್ಲ ಟೊಮೆಟೊ ಬೆಲೆ ಜಾಸ್ತಿ ಅಲ್ಲ, ಟೊಮೆಟೊ ಒಂದು ತಂದಿಲ್ಲ, ಮಿಕ್ಕಿದೆಲ್ಲ ತಂದರೆ. ಟೊಮೆಟೊ ಇನ್ನೂ ಒಂದು 15 ಫ್ರಿಡ್ಜಲ್ಲಿ ಇದ್ದು ಅವೇ ಸಾಕು ಅಂತ ಹೇಳಿದ್ದೆ ನಾನು. ಇವನ್ನೆಲ್ಲ ಇವಾಗ ಹೀರೆಕಾಯಿ ತುಂಬ ಕಾಸ್ಟ್ಲಿ, ಎಲ್ಲ ತೊಗೊಬಂದಿದ್ದಾರೆ ತರಕಾರಿಗಳೆಲ್ಲ. ಮಾವಿನಕಾಯಿ ತಂದವ್ರು ನೋಡಿ, ಸೌತೆಪುರಿ ಮಾವಿನಕಾಯಿ ಸಕ್ಕತ್ತಾಗವೆ, ಎಷ್ಟೆಷ್ಟು ಅಪ್ಪವೆ. ಹೀರೆಕಾಯಿ ತಂದವರು ಸೂಪರಾಗವೆ. ಆಮೇಲೆ ಬೀನ್ಸ್ ಒಂದು 1/2 ಕೆಜಿ ತಂದವ್ರೆ, 1/2 ಕೆಜಿ 30 ರೂಪಾಯಿ ಅಂತೆ ಬೀನ್ಸು, ನೋಡ್ತಾ ಇರ್ಬೋದು. ಎಲ್ಲ ಒಂದು ತಂದಿದ್ದಾರೆ, ಬೆಂಡೆಕಾಯಿ, ಕ್ಯಾರೆಟು, ನಿಂಬೆಹಣ್ಣು, ದಪ್ಪಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಒಂದು ತಂದಿದ್ದಾರೆ. ಎಲ್ಲ ಒಂದೊಂದೇ ಜೋಡಿಸ್ಕೊತೀನಿ, ಖಾಲಿ ಆಗೋಗಿದೆ, ಏನೂ ತಂದೇ ಇಲ್ಲ. ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ 1 ವಾರದಿಂದ ಎಲ್ಲ ಫ್ರಿಜ್ಜು ಖಾಲಿ ಹೊಡಿತಾ ಇದೆ, ಏನೂ ಇಲ್ಲ. ತರಕಾರಿ ತರೋದಾಗಲಿ ಏನೂ ಇಲ್ಲ, ನಿಮಗೆ ಗೊತ್ತಿರೋಂಗೆ ನಾವು ಅವ್ನ ಕಡೆ ಎಲ್ಲ ಒಡ್ಡಾಡ್ಕೊಂಡು ಏನೂ ಮಾಡಿಲ್ಲ. ಇವತ್ತು ಎಲ್ಲ ಒಂದು ಚೂರು ತಂದವ್ರೆ,
ಬೆಂಡೆಕಾಯಿ ಇದೆ, ಸಖತ್ತಾಗಿದೆ. ಬೆಂಡೆಕಾಯಿ ಅಂತೂ ಇಷ್ಟಿಷ್ಟಿಷ್ಟಿಷ್ಟೇ ಇವೆ, ಎಲ್ಲ ಕ್ಲೀನಾಗಿ ಜೋಡಿಸ್ಕೊತೀನಿ. ಇಷ್ಟಿಷ್ಟೇ ಇವೆ, ಚೆನ್ನಾಗ ಬೆಂಡೆಕಾಯಿ. ಈರುಳ್ಳಿನೂ ಅಷ್ಟೇ, ದಪ್ಪ ದಪ್ಪ ಈರುಳ್ಳಿ. ಒಂದು ಹೆಚ್ಚಿದ್ರೆ ಸಾಕು, ನಾನು ಈರುಳ್ಳಿ ಸಣ್ಣ ತಗೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಒಂದು ಹೆಚ್ಚಿದ್ರೆ ಸಾಕು, ಇಷ್ಟು ಪಚ್ಚಡಿ ಆಯಿತು, ಇಷ್ಟಿಷ್ಟು ದಪ್ಪ ಈರುಳ್ಳಿ ತಂದು ನೋಡ್ತಾ ಇರ್ಬೋದು. ಚೆನ್ನಾಗವೆ ಈರುಳ್ಳಿ ಕೂಡ, ಈರುಳ್ಳಿನೂ ತಂದವ್ರೆ. ಎಲ್ಲ ಫ್ರಿಜ್ಜು ಕೆಳಗಡೆ ಬಾ ಖಾಲಿಯಾಗಿದೆ, ಇದು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಎಲ್ಲ ಅದಕ್ಕೆ ಹಾಕಿ ಇಕ್ಕೊತೀನಿ. ಬೆಂಡೆಕಾಯಿ ಫ್ರಿಜ್ಗಿಡಲ್ಲ, ಈಚೆನೇ ಇಟ್ಕೋತೀನಿ. ಒಂದೆರಡು ದಿನ ಆದರೂ ಪರವಾಗಿಲ್ಲ, ಅದು ಈಚೆನೇ ಇಟ್ಟರು ಇರುತ್ತೆ. ಬಾರದಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ, ಫ್ರೆಶ್ ಅಂತೇನಿಲ್ಲ. ಮೀನು ಮಿಕ್ಕಿದೆಲ್ಲಾನು ಫ್ರಿಜ್ ಇಟ್ಕೊಂಡ್ಬಿಡ್ತೀನಿ. ಎಲ್ಲನೂ ತೆಗ್ದು ಎಲ್ಲ ಹಾಕಿ ಇಟ್ಕೊಂಡು, ಇವಾಗ ಸ್ವಾತಿಗೆ ನಮ್ಮನೆಗೂ ಸಾರಿಲ್ಲ, ನಿನ್ನೆ ಚಿಕನ್ ಮಾಡಿದ್ದು, ಬೆಳಗ್ಗೆ ಸೌಗೆ ಒತ್ತು ಮಾಡಿದ್ದೆ, ಅದನ್ನೇ ತಿಂದು. ಒಂಚೂರು ಚಿಕನ್ ಸಾರಿತ್ತು, ಅಮ್ಮನಿಗೆ ಹಾಕ್ಕೊಟ್ಟಿದ್ದೆ. ಈಗ ನಮಗೂ ಅಡುಗೆ ಬೇಕು ಒಂದು ಸ್ವಲ್ಪ. ನಮ್ಮನೆಯವರು ನಿನ್ನೆ ದಿನ 10 ರೂಪಾಯಿ ಕಟ್ಟು ಅಂತ ಮೆಂತ್ಯ ಸೊಪ್ಪು, ಪಾಲಕ್ಕು, ಚಿಲ್ಕರ್ವೆ ಎಲ್ಲ ತಂದಿದ್ರು. ಇವಾಗ ಒಂಚೂರು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿ ಪಪ್ಪು ಮಾಡ್ತೀನಿ. ಸ್ವಾತಿ ಮನೆಗೂ ಕೊಟ್ಕೊಸಿ, ಅಮ್ಮ ಕೊಟ್ಕೊಸಿ ಅಂದ್ಲು. ಅವ್ರ ಮನೇಲಿ ಯಾಕೋ ಪಾಪು ಒಂಚೂರು ಇದು ಮಾಡ್ತಾವನೆ, ರಚ್ಚೆ ಹಿಡಿತಾವನೆ, ಯಾಕಂತ ಗೊತ್ತಿಲ್ಲ. ಏನೋ ಸ್ವಲ್ಪ ಅದ್ಲು ಬದಲಾಯ್ತು ಏನೋ ಗೊತ್ತಿಲ್ಲ, ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವಳ ಮನೆಗೆ ಹೋಯ್ತು, ನಮ್ಮನೆಗೆ ಹೋಗ್ತದೆ. ಸೊಪ್ಪಿದೆ ಫಸ್ಟು, ಸೊಪ್ಪು ಹಾಕಿ ಪಪ್ಪು ಮಾಡಿಬಿಡ್ತೀನಿ, ಬೇಳೆ ಹಾಕಿ ಚೆನ್ನಾಗಿರುತ್ತೆ. ಇನ್ನೆಲ್ಲ ಒಂಚೂರು ಬೀರ್ಗೆ ಇದಕ್ಕೆ ಇಟ್ಬಿಡೋಣ, ಹಿಂಗೆ ಹಾಕಿಟ್ಬಿಟ್ರೆ ಗಾಳಿನೂ ಆಡ್ತಾರೆ, ಏನು ಕೊಳ್ತೋಗೋದಿಲ್ಲ. ಈರುಳ್ಳಿ ಹಿಂಗೆ ಇಟ್ಟರೆ ಹಾಳಾಗ್ಬಿಡ್ತಾರೆ, ಬ್ಯಾಗಲ್ಲಿ ಇಟ್ಟರೆ. ಹಾಕಿಟ್ಬಿಡ್ತೀನಿ ಎಲ್ಲ ಮತ್ತೆ ಈಗ ಮತ್ತೆ ಬೆಳಗ್ಗೆ ಈಗ್ಲೇನೆ ನೋಡೋಣ, ಸಾಧ್ಯವಾದಷ್ಟು ವಿಡಿಯೋ ಕೊಡ್ತೀನಿ. ಏನವ ದಪ್ಪಗ ಮೀನು ಒಂದು ನನ್ ಸಣ್ಣವಾಗಲ್ಲ, ನಮ್ಮ ಯಜಮಾನ್ ನಾನು ಹಂಗೆ ಹೇಳೋದ್ ಕಣವ. ಒಂಚೂರು ದಪ್ಪವನ್ನೇ ತಗೋಬಾ, ಒಂದು ಎರಡು ಹೊಡೆದ್ರೆ ಸಾಕು. ನೀನ್ ಹೆಂಗಿದೀವ? ಅದೇ ಸುಸ್ತು ಪಾಪ, ಸಣ್ಣ ಆಗ್ಬಿಟ್ಟು ನಮ್ಮವ್ ನೋಡೋದ್ ಗೊತ್ತಾಯ್ತಾ ಇರ್ಬೋದು. ಏನು ಮಾಡೋಕ್ಕಾಗಲ್ಲ, ಯಾರು ಇಲ್ಲ, ಗಂಡು ಮಕ್ಕಳಿಲ್ಲ, ನೋಡ್ಕೊಳ ಪಾಪ ಅವಳು. ಏನು ಮಾಡೋದು, ನಾನು ಒಬ್ಳು ಏನು ನೋಡ್ಕೋತೀನಿ, ನಾನು ಎಲ್ಲರಿಗೂ ನೋಡ್ಕೋತೀನಿ ಅಷ್ಟೇ, ಚೆನ್ನಾಗಿ ನೋಡ್ಕೋತೀನಿ. ನಮ್ಮವ್ವ ಒಂಚೂರು ನನಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ, ಅದನ್ನು ಬಿಟ್ರೆ ನನಗೆ ಬೇಜಾರು, ಇನ್ನೇನು ಇಲ್ಲ. ನಾನು ಹೇಳ್ದೆ ಕೇಳಲ್ಲ ಒಂಚೂರು ಅವಳು, ಅವಳಿಸ್ದಂಗೆ ಹೋಯ್ತಾಳೆ. ಅದೊಂಚೂರು ನನಗೆ ಸಿಕ್ಕಬಿಟ್ಟೆ ಬೇಜಾರು ಅವಳ ಮೇಲೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಆರಾಮಾಗಿ ಇರಲಿ ಅವಳು, ಇನ್ನೂ 10 ವರ್ಷ ಆಗಲಿ, 20 ವರ್ಷ ಆಗಲಿ, ನಾವು ಹೇಳ್ದೆ ಕೇಳಲ್ಲ. ಸ್ವಲ್ಪ ಜಾಸ್ತಿ ನಮ್ಮವ್ವ ಏನಂತಾರೆ, ಮೊದಲೇ ಹೇಳಿದ್ದೀನಿ ಕೂಡ ನಿಮಗೆ, ಏನಂತಾರೆ ಅದಕ್ಕೆ, ಸ್ವಲ್ಪ ಅತಿಕ ಪ್ರಸಂಗಿ ಜಾಸ್ತಿ ನಮ್ಮವ್ವ. ಯಾಕೋ ಹೋಯ್ತಲ್ಲ, ಜಾಸ್ತಿ ಆಗೋಯ್ತು ರಾಜು, ಎದು ಸಿಗಕ್ಕೂ ಮುತ್ತು. ಒಂದೆರಡು ಈರುಳ್ಳಿ ತೆಗ್ದು ಆ ಕಡೆಗೆ ಹಾಕು, ಒಂದು ತೆಗ್ದು ಕರೆಕ್ಟ್ ಆಗದೆ, ಏನು ತೊಂದರೆ ಇಲ್ಲ. ನಾನೆಲ್ಲ ಬ್ಯಾಗ್ ಹಾಕೋಬಿಡ್ತೀನಿ ಬಾಯಲ್ಲಿ ನೆತ್ತಿಕ್ಬಿಟ್ಟು. ಆ ಬ್ಯಾಗ್ ಮಡ್ಕು, ಬ್ಯಾಗ್ ಅದು ಹೊಸ ಚೆನ್ನಾಗಿದೆ. ಎಲ್ಲಿದ್ದು ರಜಿದು? ಅಲ್ಲಿ ತಗೊಂಬಂದಿದ್ದು. ಅದು ಚೆನ್ನಾಗದೆ, ಏನಾರ ಹಾಕೊಳಕ್ ತರ್ತಾರೆ ತರ್ ಚೆನ್ನಾಗ. ಯಾರ ಬಿಡಿಸ್ಕೊಂಡು ಹೋಗಿದ್ರು ಹೊಸದು? ಬಿಡಿಸ್ಕೊಂಡು ಹೋಗಿದ್ರ ನಿಜ? ಸ್ವಾತಿ ಮನೆ ರೋಡಲ್ಲಿ ಬಿದ್ದಿತ್ತು ಅದು. ಹೊಸದೇ ಹೊಸದೇ ಅದು. ನಿಮ್ಮೇನು ಅಷ್ಟೇ ರಾಜು, ಎಷ್ಟು 10 ರೂಪಾಯಿ ನಾಕ, 10 ರೂಪಾಯಿ ನಾಕಂತೆ. ಎಷ್ಟೊಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಇದೆ ರಾಜು. 25 ನಿಮ್ಮೇನು ಕೊಡೋಣ, 25 ರೂಪಾಯಿ ಚೆನ್ನಾಗವೆ. ಏನ್ಕಾರು ಬೇಕಾಯ್ತವ ಇವಾಗ ನೋಡು, ನಾನು 3 ದಿನದಿಂದ ಟೊಮಾಟೊ ಇದ್ದಾರೆ ಅಡುಗೆ ಮಾಡ್ತಾ ಇದ್ದೀನಿ. ನೆನ್ನೆ ಚಿಕನ್ ಮಾಡಿದ್ದೆ, ಮೊನ್ನೆ ಒಂದು ಹಾಕ್ತೆ, ಇವಾಗ ಸವಾಗೆ ಬತ್ತೆ ಟೊಮಾಟೊ ಹಾಕಿಲ್ಲ. ನಿಮ್ಮೇನು ಹಿಂಗೆ ಮಾಡಿದ್ದೆ, ಆಮೇಲೆ ಮೊನ್ನೆ ಏನು ಮಾಡಿದ್ದೆ, ಏನು ಮಾಡಿದ್ರು ರಾಜು? ಮೆಂತ್ಯ ಬಾತ್ ಮಾಡು ಅಂದ್ರೆ ನಮ್ಮನೆ, ಮೆಂತ್ಯ ಬಾತ್ ಮಾಡಿದ್ರೆ ಟೊಮಾಟೊ ಜಾಸ್ತಿ ಬೇಕು ಅಂದ್ಬಿಟ್ಟು ಮೆಂತ್ಯ ಬತ್ತೆ ಮಾಡಲಿಲ್ಲ ನಾನು. ಏನು ಮಾಡಿದ್ರು ರಾಜು, ಮೆಂತ್ಯ ಬದಲು ವಾಂಗಿ ಬಾತ್ ಮಾಡಿದ್ದೆ, ಹುಣಸೆ ಹುಳಿ ಬಿಟ್ಟು. ಅದು ಸಖತ್ತಾಗಿತ್ತು, ಹಂಗೆ ಮಾಡ್ಕೋಬೇಕು. ಇನ್ನೇನು 150 ರೂಪಾಯಿ ಕೊಟ್ಟು, ನಿಜವಾಗ್ಲೂ ಹೊಟ್ಟೆವ್ರಿತ್ತದೆ. ನಂಗಂತೂ ಬೇಡಪ್ಪ, ನಾನು ಅದನ್ನೇ ಹೇಳಿದ್ದೀನಿ. ಸ್ವಲ್ಪ ಒಂದು ಟೊಮೆಟೊ ಹಾಕೊಳ್ಳೋದು, ಹುಣಸೆ ಹಾಕೊಳ್ಳೋದು, ಏನು ಚೇಂಜ್ ಏನಾಗಲ್ಲ, ನಿಜ ಚೆನ್ನಾಗಿರುತ್ತೆ. ಆ ಹುಣಸೆಗೆ ಟೊಮಾಟೊಗಿಂತ ಹುಣಸೆನೇ ಉತ್ತಮ, ಒಳ್ಳೇದು ಕೂಡ ಆರೋಗ್ಯಕ್ಕೆ. ಹಂಗೆ ಮಾಡ್ತೀನಿ. ನಮ್ಮ ಮನೆಯಲ್ಲ ಸೊಸೆಲ್ಲ ನಮ್ಮ ಮನೆ ವೀಡಿಯೋ ಮಾಡ್ತಾಳೆ. ಬನ್ನಿ, ಆಲ್ರೆಡಿ ಸಾರಿಗೆ ಎಲ್ಲ ನಾನು ಎದ್ದು ಎದ್ದು ತೊಳ್ದು ಕೊಟ್ಟರೆ ಟಕ್ಕ ಟಕ್ಕನೆ ಹೆಚ್ಕೊಡ್ತಾರೆ ನಮ್ಮ ಮನೆಯವರು, ಬೇಗನೆ ಆಗುತ್ತೆ. ಬನ್ನಿ ತೋರಿಸ್ತೀನಿ. ಈಗ ಅಲ್ಲಿ ನಾನು ಒಂದು ಬಟ್ಲು ಬೇಳೆ ಹಾಕಿದ್ದೀನಿ, ಒಂದು ಹೀರೆಕಾಯಿ ಹಾಕಿದ್ದೀನಿ, ಒಂದು ಎರಡೆರಡು ಟೊಮಾಟೊ ಹಾಕ್ಕೊಂಡಿದ್ದೀನಿ ಸಣ್ಣ. ಅಲ್ಲಿ ತೋರಿಸಿ ರಾಜು ಪಪ್ಪುಗೆ, ಆಯಿತಾ? ಅಲ್ಲಿಂದ ಬಂದರೆ ಇಲ್ಲಿ ನಾನು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು
ನಿಜ ಅಂತ ಅದ್ಭುತ ಅದ್ಭುತ ಇರುತ್ತೆ, ಸಾರಂತೂ ಸಖತ್ತಾಗಿರುತ್ತೆ ಆಯಿತಾ. ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಯಜಮಾನ್ ಕಟ್ ಮಾಡಿಕೊಟ್ಟವ್ರೆ, ಇಲ್ಲೊಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೆ, ಅದರಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಆಯಿತಾ. ಅಲ್ಲಿಂದ ಬಂದರೆ ಜೀರಿಗೆ ಹಾಕೋಣ, ಒಂದು ಸ್ವಲ್ಪ ಜೀರಿಗೆ, ಒಂಚೂರು ಏನು ಗೊತ್ತಾ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬೇಳೆ ಕಟ್ಬಿಡುತ್ತೆ, ಬೆಂದೋಗುತ್ತೆ ಚೆನ್ನಾಗೆ ಕೂಡ. ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಒಂದು ನಾಲ್ಕರಿಂದ ಐದು ಕೂಗ್ ಕೂಗಿಸ್ಕೊ ಬರೋಣ ಸಾಕು, ಜಾಸ್ತಿ ಬೇಡ. ಏನೋ ಅರಶಿನ ಪುಡಿ ಸ್ವಲ್ಪನೇ ಹಾಕಿದ್ದೀನಿ, ಇದು ಚೆನ್ನಾಗೆ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು 4-5 ಕೂಗ್ ಕೂಗಿಸ್ಕೊ ಬರ್ತೀನಿ. ಚೆನ್ನಾಗಿ ಕೂಗಿತು ಬೇಯಲಿ, ಇದು ಅನ್ನ ಕೂಡ ಮಾಡಬೇಕು. ಇನ್ನು ಪಾತ್ರೆ ಬಿದ್ದವೆ ಇದೆಲ್ಲ ನೋಡಿ, ಹಂಗಂಗೆ ಸ್ವಾತಿ ಬಂದಿದ್ಲಲ್ಲ ಅಜ್ಜಿ ನೋಡೋಕೆ, ಸ್ವಾತಿ ನೋಡೋಕೆ ನಮ್ಮ ಅವನು ಸ್ವಾತಿ ನೋಡೋಕೆ ಬಂದಿದ್ಲು. ಏನಂದೆ ರಾಜ, ಸ್ವಾತಿ ನಮ್ಮ ಅವನ ನೋಡೋಕೆ ಬಂದಿದ್ಲು ಪಾಪ ಎತ್ಕೊಂಡು, ಅದಕ್ಕೆ ಚಿಕನ್ ತಿನ್ನಲ್ಲ ಅಂದ್ಲು, ಅದಕ್ಕೋಸ್ಕರ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ, ಮ್ಯಾಗಿ ತಿಂದು ಅದು ಮ್ಯಾಗಿ ಅರ್ಧ ತಿಂದ್ಲು. ನಾನು ಹಾಲು ಕೊಟ್ಟೆ ಒಂದು ಲೋಟ ಹಾಲು, ಬಿಸ್ಕೆಟ್ಟು ತಿಂದ್ಬಿಟ್ಟು ಅವಳು ಹೋದ್ಲು. ಇವಾಗ ಯಜಮಾನರು ಬಿಟ್ಬಿಟ್ಟು ಬಂದು ಈಗ ನಾನು ಸಾರು ಮಾಡ್ಕೊಂಡು ತೊಗೊಂಡೋಗ್ತೀನಿ. ಅಷ್ಟರಲ್ಲೀಗ ಇದು ಬೇಯೋಷ್ಟರಲ್ಲಿ ಎಲ್ಲ ಎತ್ತಿ ಪಾತ್ರೆಗಳಿವೆ ಒಂದಿಷ್ಟು, ಇವನ್ನೆಲ್ಲ ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಯ್ತಾ ಇರ್ಬೋದು ಎಷ್ಟು ಅನ್ನ ಇದೆ. ಒಂದು ಚಿಕ್ಕ ಪ್ಲೇಟ್ಗೆ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ನಮ್ಮ ಸ್ವಾಸ ಬಿಟ್ಟಿಲ್ಲ, ಚಿಕನ್ನು ಕೂಡ ಇಲ್ಲೊಂದು ಸ್ವಲ್ಪ ನೋಡಿದ್ರೆ ಗೊತ್ತಾಯ್ತಾ ಇರ್ಬೋದು ನಿನ್ನೆ ಇಲ್ಲೇ ಇದೆ. ಆಮೇಲೆ ಇಷ್ಟ ಅಂತ ಮಡಗಿದ್ದೀನಿ. ನಮ್ಮ ಮಗನಿಗೆ ವಾರ ಪೂರ್ತಿ ಚಿಕನ್ ಕೊಟ್ಟರು ಅವ್ನಿಗೆ ಇಷ್ಟ ತಿಂತಾನೆ, ಅದಕ್ಕೋಸ್ಕರ ಅವನು ಮಡಗಿದ್ದೀನಿ ಅದನ್ನು. ಅನ್ನ ತಿನ್ಕೋತಾನೆ ಅವ್ನು ಬಂದರೆ ತುಂಬ ಇಷ್ಟ ಅವನಿಗೆ. ನಮಗೆ ಮುದ್ದೆ ನಿನ್ನೆ ರಾತ್ರಿ ಕೂಡ ನಾನು ಮುದ್ದೆ ಮಾಡಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಬತ್ತೀನಿ. ಟೈಮೇ ಆಗೋಯ್ತು, ಸುಮ್ಮನೆ ಕೂತಿದ್ದೆ ಹೋಟ್ಲ ಹೊಡ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ ಸ್ವಾತಿ ಮನೆಗೆ ಹೋಗ್ಬೇಕು ಅಂತ. ನೋಡಿ ಇದ ಮೇಲೆ ನೀರು ಬಗ್ಗಿಸ್ಕೊಂಡು ಮಸ್ಕೊಂಡಿದ್ದೀನಿ ಚೆನ್ನಾಗೆ, ಚೆನ್ನಾಗಿ ಕೂಗಿಸ್ಕೊಂಡಿದ್ನಲ್ಲ ಎಲ್ಲ ಮಸ್ಕೊಂಡು ಒಗ್ಗರಣೆ ಹಾಕ್ಬಿಡೋಣ. ತುಂಬ ಸಖತ್ತಾಗಿರುತ್ತೆ ನಿಜವಾಗ್ಲಂತೂ, ಒಂದ್ಸಲ ಮಾಡಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂದರೆ ಅದು ಯಾವಾಗಲೂ ಮಾಡ್ತಾರೆ ತಿಂದಿರು ಮಕ್ಕಳು ಕೂಡ ಅದನ್ನೇ ಮಾಡಮ್ಮ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಮಸ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಬಿಡ್ತೀನಿ ಇರೋ ರಾಜ ಒಂದು ನಿಮಿಷ. ಜೂಜು ಮುದ್ದೆ ಬೇಯಿಸಿಲ್ಲ, ಅವನು ಊಟ ಕಾಯ್ಕೊ ಕೂತಿರ್ತಾನೆ, ಎಷ್ಟು ಗಂಟೆ ಆಯ್ತಾ ಇದ್ದೀನಿ. ಪಪ್ಪಿದ ಮುಟ್ಟೆ ಬೇಯಿಸ್ಬಿಡ್ತೀನಿ, ಬನ್ನಿ ಸಾರು ಒಗ್ಗರಣೆ ಹಾಕಣ. ಚೆನ್ನಾಗಿ ಮಸ್ಕೊಂಡಿದ್ದೀನಿ, ಮತ್ತೆ ಬೇಯಿಕ್ಕೆ ಇಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಆಯ್ತದೆ, ಅದೇ ಆಫ್ ಆಯ್ತದೆ ಕೂಡ. ಏನವ ಅದೇ ಆಫ್ ಆಯ್ತದೆ ಬಿಡು, ಅನ್ನಕ್ಕೆ ಇಕ್ಕಿದ್ದೀನಿ ಅನ್ನ ಕೂಬೆ, ಇನ್ನ ಇದು ಸಾರು ಬೇಯಿಸಲ್ಲ ಅನ್ನನೂ ಆಗೋಯ್ತದೆ ಎಷ್ಟೊತ್ತು. ಚೂರು ಒಗ್ಗರಣೆ ಹಾಕ್ಬಿಡೋಣ, ಈಗಲೂ ಊಟ ಮಾಡ್ತೀಯ ಬಂದ್ಮೇಲೆ ಮಾಡ್ತೀಯಾ? ಅದೇ ಬಂದ್ಬಿಡ್ತೀವಿ ಬೇಗನೆ, ಏನಿಲ್ಲ ಮಗುಗೆ ಕೊಟ್ಬಿಟ್ಟು ಒಂಚೂರು ತೃಪ್ತಿ ತೆಗೆದ್ಬಿಟ್ಟು ಏನ್ ಮಾಡ್ತಾ ಅದೇ ಕೇಳ್ಬಿಟ್ಟು ಬಂದ್ಬಿಡ್ತೀನಿ, 4 ಗಂಟೆ ಬಂದ್ಬಿಡ್ತೀನಿ. ಎಣ್ಣೆ ಹಾಕೊಂಡೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಿಡಿಲಿ, ಸಾಸಿವೆ ಸಿಡಿಲಿ ಒಂಚೂರು, ಒಂಚೂರು ಜೀರಿಗೆ ಹಾಕೋಣ. ಅಲ್ಲಿಂದ ಬಂದ್ರೆ ಇಲ್ಲಿ ನಾನು ಆವಾಗಲೇ ಒಂದು 1/2 ಈರುಳ್ಳಿ, 1/2 ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಮತ್ತೆ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಚೆನ್ನಾಗಿದೆ ಹಾಕಿ ಒಂಚೂರು ಹಿಂಗೆ ಹಾಕಿ ಒಂಚೂರು ಸಾರಂ ಪುಡಿ, ಹುಳಿ ಸಾರಂ ಪುಡಿ, ನಾನು ಹಸಿ ಮೆಣಸಿನ್ಕಾಯಿ 3/3 ಹಾಕಿದ್ದೀನಿ, ಒಂಚೂರು 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ, ಇದು ಚೆನ್ನಾಗಿ ಈರುಳ್ಳಿ ಕೆಂಪಾಗಲಿ. ನೋಡಿ ಚೆನ್ನಾಗಿ ಈರುಳ್ಳಿನ 1-2 ನಿಮಿಷ ಹುರ್ಕೊ ಬಂದಿದ್ದೀನಿ, ಇವಾಗ ಹಾಕೋಣ. ನಾನು ನೀರೇನು ಸೇರಿಸ್ಕೊಂಡಿಲ್ಲ, ಬೇಕಂದ್ರೆ ನೋಡೋಣ. ಸ್ವಲ್ಪ ಇದು ಗಟ್ಟಿಗೆ ಇರಬೇಕು, ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ಇನ್ನು ಬೇಯಲಿ ಇದು, ಇದಕ್ಕೆ ಇವಾಗ ನಾನು ಉಪ್ಪು ಹಾಕಿರಲ್ವ ಉರಿ ಜಾಸ್ತಿ ಮಾಡಿದ್ದೀನಿ, ಉಪ್ಪು ಹಾಕೋಣ.
ರುಚಿಗೆ ತಕ್ಕಂಥ ತುಪ್ಪ ಹಾಕಿದ್ದೀನಿ. ಮೇಲೆ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಬಿಡೋಣ. ನೋಡ್ತಾ ಇರ್ಬೋದು ಸಾಕು. ಹಾಕಿ ಇದು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಬತ್ತೀನಿ. ಹಾಕಿ ಆಗಲೇ ಅನ್ನನೂ ಆಯಿತು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬೇಯಲಿ ಇದು ಸೌಂಡ್ ಆಮೇಲೆ ಕೊಡ್ತೀನಿ. ನಮ್ಮ ಅವ್ನಿಗೆ ಸ್ವಾತಿ ಮನೆಗೆ ಹೋಗ್ತಾ ಇದ್ದೀವಿ, ಟಿ ವಿ ಹಾಕ್ಕೊಟ್ಬಿಟ್ಟು ಅವಳಿಗೆ. ನಮ್ಮ ಅವ್ನಿಗೆ ದರ್ವೆ ಹುಚ್ಚು ಜಾಸ್ತಿ. ಇದು ಈಟಿಗೆ ಹಾಕಿದ್ದೀನಿ, ಸ್ವಾರ್ಥಿಗೂ ತೊಗೊಂಡಿದ್ದೀನಿ, ಪಾರ್ಸೆಲ್ ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಸಾರು ಕೂಡ ಚೂರು ಸಪ್ಪೆ ಇತ್ತು, ಸಖತ್ತಾಗಿ ಬಂದಿದೆ ಸಾರಂತೂ. ತೋರಿಸೋದು ಎಷ್ಟಿದೆ ಇನ್ನು ಸ್ವಲ್ಪನೇ ಮಾಡಿದ್ದು ನೋಡಿ. ಅಡ್ಗೊಂಡು ಡಬ್ಬಿ ತೊಗೊಂಡಿದ್ದೀನಿ, ಇಷ್ಟಿದೆ. ಸುವಾಸ ಬತ್ತಾನೆ ಇವಾಗ, ಅನ್ನನೂ ಆಗಿದೆ, ಜೂಜುಗೆ ಮೊಟ್ಟೆ ಬೇಯಿಸಿಕ್ಕಿದ್ದೀನಿ. ನಮ್ಮವನು ಬಿಸಿನೀರು ಕಾಯಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ಏನು ಮಾಡ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಮತ್ತೆ ಬಸವ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.